ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಧೂರ ಡೈಲಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿನ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿನ ಅನ್ನ, ಚಪಾತಿ, ಪೂರಿ ಹಾಗೂ ದೋಸೆಗಳ ಜೊತೆಗೆ ರುಚಿಯಾಗಿ ಬಡಿಸುವಂಥ ಒಂದು ಸೈಡ್ ಡಿಶ್ಶು, ಅದು ಯಾವುದು ಅಂತಂದರೆ ಬದನೆಕಾಯಿ ಗೊಜ್ಜು. ಫ್ರೆಂಡ್ಸ್, ಈ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇಲ್ಲಿ ನಾನು 4-5 ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಹಾಗೆ 3 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ತರಕಾರಿಗಳನ್ನು ಹೆಚ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಬದನೆಕಾಯಿ ಯಾವ್ದು ಬೇಕಾದರೂ ತೊಗೋಬಹುದು, ತೊಂದರೆ ಇಲ್ಲ. ನಂತರ ಒಂದು ಕುಕ್ಕರನ್ನು ತೆಗೆದುಕೊಂಡು ಹೆಚ್ಚಿದ ತರಕಾರಿಗಳನ್ನು ಹಾಕೋತಿದ್ದೀನಿ ನಾನು ಇಲ್ಲಿಗೆ. ತರಕಾರಿಗಳನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಹಾಕಿ 1-2 ವಿಷಲ್ ಕೂಗಿಸ್ಕೋಬೇಕು. ಇದು ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಬೆಂದ ನಂತರ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ತರಕಾರಿ ಇರೋ ಥರ ಮ್ಯಾಶ್ ಮಾಡ್ಕೋಬೇಕು, ತುಂಬ ಮ್ಯಾಶ್ ಮಾಡಬಾರ್ದು. ಕೆಲವೊಬ್ಬರು ಮಿಕ್ಸಿಲಿ ಹಾಕಿ ರುಬ್ಕೋಬೋದೇನೋ ಅನ್ಕೋತಾರೆ, ಬಟ್ ಆ ಥರ ನೀವು ಮಾಡಬೇಡಿ. ನೋಡಿ, ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್, ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಸಾಸಿವೆ, ಉದ್ದಿನ ಬೇಳೆ, ಜಜ್ಜಿರೋ ಬೆಳ್ಳುಳ್ಳಿ ಹೆಸಳು ಹಾಕಿ. ಬೆಳ್ಳುಳ್ಳಿ ಆಪ್ಷನಲ್ ಫ್ರೆಂಡ್ಸ್, ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಒಗ್ಗರಣೆ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಅರಿಶಿನ ಪುಡಿ ಹಾಕಿ, ನಾವು ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಂಡ ಬದನೆಕಾಯಿ ಮಿಶ್ರಣವನ್ನು ಇದಕ್ಕೆ ಹಾಕಿ, ಜೊತೆಗೆ 1-2 ಸ್ಪೂನ್ ಹುಣಸೆಹಣ್ಣಿನ ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಹಾಗೂ 1/2 ಚಮಚದಷ್ಟು ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ. ಬೇಕಾದರೆ ನೀರು ಸೇರಿಸಿ ತೆಳುವಾಗಿಯೋ ಸಾಂಬಾರ್ ರೀತಿ ಮಾಡ್ಕೋಬಹುದು, ಇಲ್ಲಾಂದರೆ ಗಟ್ಟಿಯಾಗಿದ್ದರೆ ಗೊಜ್ಜಾಗುತ್ತೆ. ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ರೊಟ್ಟಿ, ದೋಸೆ, ಚಪಾತಿ ಜೊತೆ ಈ ಗೊಜ್ಜನ್ನು ಸರ್ವ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.